ಅರ್ಜಿ ವಿಚಾರಣೆ ಕಾಂಗ್ರೆಸ್ ಆಕ್ರೋಶ ಸ್ಫೋಟ ಪ್ರತಿಭಟನೆ ಮತ್ತಷ್ಟು ಹೆಚ್ಚಿಸೋದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ ನಾಳೆ ರಾಜಭವನ ಚಲೋ ನಡೆಸೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ ರಾಹುಲ್ ಗಾಂಧಿ ವಿಚಾರಣೆ ಕಾಂಗ್ರೆಸ್ ನಲ್ಲಿ ಆಕ್ರೋಶ ಸ್ಫೋಟಗೊಂಡಿದೆ ಪ್ರತಿಭಟನೆಯನ್ನ ಮತ್ತಷ್ಟು ಹೆಚ್ಚಿಸೋದರ ಬಗ್ಗೆ ಕಾಂಗ್ರೆಸ್ ತೀರ್ಮಾನವನ್ನ ತೆಗೆದುಕೊಂಡಿದೆ ನಾಳೆ ರಾಜಭವನ ಚಲೋ ನಡೆಸೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ರೆಡಿಯಾದ ಕಾಂಗ್ರೆಸ್ ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದಲ್ಲಿ ರಾಜಭವನ ಚಲೋ ನಾಳೆ ರಾಜಭವನ ಚಲೋ ನಡೆಸೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ ಕಾಂಗ್ರೆಸ್ ಭವನದಿಂದ ರಾಜಭವನ ಚಲೋಗೆ ಪ್ಲಾನ್ ಇವತ್ತು ಸಂಜೆ 6 ಗಂಟೆಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ರಾಹುಲ್ ಬೆನ್ನಿಗೆ ನಿಲ್ಲೋದಕ್ಕೆ ರಾಜ್ಯ ನಾಯಕರು ನಿರ್ಧರಿಸಿದ್ದಾರೆ ಕಾಂಗ್ರೆಸ್ ಭವನದಿಂದ ರಾಜಭವನ ಚಲೋಗೆ ಪ್ಲಾನ್ ಇವತ್ತು ಸಂಜೆ 6 ಗಂಟೆಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸುದ್ದಿಗೋಷ್ಠಿ ಇದೆ ಹೋರಾಟದ ಬಗ್ಗೆ ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ ರಾಹುಲ್ ಬೆನ್ನಿಗೆ ನಿಲ್ಲೋದಕ್ಕೆ ರಾಜ್ಯ ನಾಯಕರು ನಿರ್ಧರಿಸಿದ್ದಾರೆ ಆ ನಿಟ್ಟಿನಲ್ಲಿ ಹೋರಾಟದ ರೂಪರೇಷೆ ಯಾವ ರೀತಿ ಆಗಿರುತ್ತೆ ಅನ್ನೋದರ ಚಿತ್ರಣ ಸಿಗಲಿದೆ ನಾಳೆ ರಾಜಭವನ ಚಲೋ ನಡೆಸೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ ರಾಹುಲ್ ಗಾಂಧಿ ವಿಚಾರಣೆ ಅನ್ನೋದು ಕಾಂಗ್ರೆಸ್ ನ ಆಕ್ರೋಶ ಸ್ಫೋಟಗೊಂಡಿದೆ ಪ್ರತಿಭಟನೆ ಮತ್ತಷ್ಟು ಹೆಚ್ಚಿಸೋದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ ಈಗಾಗಲೇ ದೇಶದಾದ್ಯಂತ ಹೋರಾಟ ನಡೆಯತಾ ಇದೆ ಅದರ ಜೊತೆಗೆ ದೆಹಲಿಯಲ್ಲಿ ಯಾವ ರೀತಿ ಹೈ ಡ್ರಾಮಾ ನಡೆಯತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಟೈರ್ ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ನಡು ರಸ್ತೆಯಲ್ಲೇ ಇನ್ನೊಂದು ಕಡೆ ನಾಳೆ ಕಾಂಗ್ರೆಸ್ ಚಲೋ ಹಂಕೊಂಡಿದೆ ಕಾಂಗ್ರೆಸ್ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಕಾಂಗ್ರೆಸ್ ರೆಡಿ ಆಗಿದೆ ಇವತ್ತು ಮೂರನೇ ದಿನ ರಾಹುಲ್ ಗಾಂಧಿ ವಿಚಾರಣೆ ನಡೆಯತಾ ಇದೆ ಇಡಿ ವಿಚಾರಣೆ ಈ ವಿಚಾರಣೆಯನ್ನ ಖಂಡಿಸಿ ಕಾರ್ಯಕರ್ತರು ನಡೆಸ್ತಾ ಇರುವಂತ ಪ್ರತಿಭಟನೆ ಬಿಜೆಪಿ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ದೇಶದ ರಾಜಕಾರಣ ಇದು ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶದ ಮಾತುಗಳನ್ನು ಆಡುತ್ತಿದ್ದಾರೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕಾಂಗ್ರೆಸ್ ರೆಡಿ ಆಗಿದೆ ಅದಕ್ಕೋಸ್ಕರ ಭರ್ಜರಿ ಪ್ಲಾನ್ ಅನ್ನು ಮಾಡಿದೆ ನಾಳೆ ರಾಜಭವನ ಚಲೋ ನಡೆಸೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ ವಿಶ್ವದಲ್ಲಿ ನೀವು ನೋಡ್ತಾ ಇದ್ರಿ ಒಂದು ಕಡೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಹೋರಾಟವಾದರೆ ಮತ್ತೊಂದು ಕಡೆ ನವದೆಹಲಿಯಲ್ಲಿ ರಾಜ್ಯದ ಹಲವು ಕಾಂಗ್ರೆಸ್ ನಾಯಕರು ಸಹ ದೆಹಲಿಯಲ್ಲಿದ್ದಾರೆ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಡು ರಸ್ತೆಯಲ್ಲಿ ಟೈರ್ ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ರೀತಿ ಇಡೀ ಕಚೇರಿಯ ಮುಂದೆ ಹೈ ಡ್ರಾಮಾ ನಡೆದು ಹೋಯಿತು ಇದು ದೆಹಲಿಯ ಚಿತ್ರಣ ಇದು ಹೋರಾಟ ಪ್ರತಿಭಟನೆ ಎಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಒಳಗಡೆ ವಿಚಾರಣೆ ನಡೀತಾ ಇದ್ರೆ ಇಡಿ ಅಧಿಕಾರಿಗಳಿಂದ ರಾಹುಲ್ ಗಾಂಧಿ ವಿಚಾರಣೆ ನಡೀತಾ ಇದ್ರೆ ಹೊರಗಡೆ ಹೈ ಡ್ರಾಮಾ ನಡೆದಿದೆ ರಾಹುಲ್ ಗಾಂಧಿ ವಿಚಾರಣೆ ಖಂಡಿಸಿ ಕಾಂಗ್ರೆಸ್ ತನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದೆ ಬಿಜೆಪಿ ವಿರುದ್ಧ ಆಕ್ರೋಶದ ಮಾತುಗಳನ್ನು ಆಡುತ್ತಿದ್ದಾರೆ ಕಾಂಗ್ರೆಸ್ ನಾಯಕರು ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿ ಅಂತ ನಾಳೆ ರಾಜಭವನ ಚಲೋ ನಡೆಸೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ ಬಹು ದೊಡ್ಡ ಹೋರಾಟವನ್ನ ನಡೆಸೋದಕ್ಕೆ ಕಾಂಗ್ರೆಸ್ ಈಗ ಸಿದ್ಧವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಸತತ ಮೂರು ದಿನದಿಂದ ನಡೀತಾ ಇರುವಂತಹ ಪ್ರತಿಭಟನೆ ಒಂದು ಕಡೆ ವಿಚಾರಣೆ ನಡೀತಾ ಇದ್ರೆ ಇನ್ನೊಂದು ಕಡೆ ಹೈ ಡ್ರಾಮಾ ನಡೀತಾ ಇದೆ ದೆಹಲಿಯಲ್ಲಿ ಇನ್ನು ನಾಳೆ ರಾಜಭವನ ಚಲೋ ನಡೆಸೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದ್ದು ಬಹಳ ದೊಡ್ಡ ಹೋರಾಟಕ್ಕೆ ಸಾಕ್ಷಿಯಾಗುತ್ತೆ ಹಾಗಾದ್ರೆ ಬೆಂಗಳೂರು ರಾಹುಲ್ ಗಾಂಧಿಯ ವಿಚಾರಣೆಯನ್ನು ವಿರೋಧಿಸಿ ಕಾಂಗ್ರೆಸ್ ಈಗಾಗಲೇ ಬೀದಿಗಿಳಿದು ನಿರಂತರವಾಗಿರತಕ್ಕಂತ ಹೋರಾಟವನ್ನು ಮಾಡ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಈಗ ಮೊದಲ ದಿನವಾಗಿರತಕ್ಕಂತ ಮೊನ್ನೆ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ಕಾಂಗ್ರೆಸ್ನ ಎಲ್ಲ ಹೆವಿವೇಟ್ ನಾಯಕರ ನೇತೃತ್ವದಲ್ಲಿ ಮಾಡಲಾಗಿತ್ತು ದೊಡ್ಡ ಮಟ್ಟದ ರಸ್ತೆ ಸಂಚಾರ ಬಂದ್ ಆಗುವ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಪ್ರತಿಭಟನೆಗಳನ್ನು ಮಾಡುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂತ ಪ್ರಯತ್ನವನ್ನು ಮಾಡಿತ್ತು ಹಾಗೆ ಇವತ್ತು ಕೂಡ ದೇಶದ ಬೇರೆ ಬೇರೆ ಭಾಗದಲ್ಲೂ ಕೂಡ ಹೋರಾಟಗಳು ಮುಂದುವರೆದ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ನಾಳೆ ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ ಈ ಹಿನ್ನೆಲೆಯಲ್ಲಿ ನಾಳೆ ರಾಜಭವನ ಚಲೋ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈಗಾಗಲೇ ಈ ಸಂಬಂಧಪಟ್ಟ ಹಾಗೆ ಪ್ಲಾನ್ ಆಫ್ ಆಕ್ಷನ್ ರೆಡಿ ಆಗಿದೆ
ಇದು ಸಂಜೆ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಸಂಜೆ 6 ಗಂಟೆಗೆ ಕೆಪಿಸಿ ಅಧ್ಯಕ್ಷ ಆಗಿರತಕ್ಕಂತ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಯುತ್ತೆ ಮತ್ತು ಹೋರಾಟದ ಸ್ವರೂಪದ ಬಗ್ಗೆ ಈ ಒಂದು ಪತ್ರಿಕೋಷ್ಠಿಯಲ್ಲಿ ಸ್ಪಷ್ಟವಾಗಿರತಕ್ಕಂತ ಮಾಹಿತಿಯನ್ನ ಕೊಡಲಿಕ್ಕೆ ಪತ್ರಿಕೋಷ್ಠಿಯನ್ನು ಕರೆಯಲಾಗಿದೆ. ಅಂದ್ರೆ ನಾಳೆ ಕಾಂಗ್ರೆಸ್ ಭವನದಿಂದ ರಾಜಭವನದವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ಮಾಡತಕ್ಕಂತದ್ದು ಆ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸತಕ್ಕಿಗೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಹಾಗಾಗಿ ಪ್ರತಿಭಟನೆಯನ್ನು ಕೂಡ ಈಗಾಗಲೇ ಪ್ಲಾನ್ ಆಫ್ ಆಕ್ಷನ್ ಮಾಡಿರತಕ್ಕಂತ ಕಾಂಗ್ರೆಸ್ ನಾಯಕರು ಒಟ್ಟಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಸೇರಿಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ನಾಳೆಯ ಪ್ರತಿಭಟನೆ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರ ಒಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಈ ಒಂದು ಪ್ರತಿಭಟನೆ ಸಾಕ್ಷಿಯಾಗ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು ಆನಂದ್, ನಿಮ್ಮ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.